ಸ್ತ್ರೀ ಸಂಭೋಗ ವಶೀಕರಣ, ಆಂಟಿ ಸಂಭೋಗ ವಶೀಕರಣ, ನೀವು ಇಷ್ಟಪಟ್ಟಂಥ ಹುಡುಗಿಯ ವಶೀಕರಣವನ್ನು ಮಾಡಿಕೊಳ್ಳಲು ನಾವು ತೋರಿಸಿಕೊಡುವ ಈ ಒಂದು ನಿಂಬೆಹಣ್ಣಿನ ತಂತ್ರವನ್ನು ನೀವು ಗ್ಯಾರಂಟಿ ಮಾಡಿದ್ದೇ ಆದಲ್ಲಿ ಎಂತಹ ಕಠಿಣ ಸ್ತ್ರೀಯಾದರೂ ಕೂಡ ನಿಮ್ಮ ಜೊತೆ ಸಂಭೋಗಕ್ಕೆ ರೆಡಿ ಆಗ್ತಾರೆ. ಅದು ಕೇವಲ 10 ನಿಮಿಷದಲ್ಲಿ ಈ ತಂತ್ರದ ಮೂಲಕ ನೀವು ಮಾಡಿಕೊಳ್ಳಬಹುದು. ವೀಕ್ಷಕರೇ, ದಯವಿಟ್ಟು ಈ ವಿಡಿಯೋ ಪೂರ್ತಿ ನೋಡಿ. ನಿಮಗೆ ಶೀಘ್ರವಾಗಿ ಸ್ತ್ರೀ ಸಂಭೋಗ ವಶೀಕರಣ ಆಗಬೇಕು ಅಂತ ಹೇಳಿದರೆ ವೀಕ್ಷಕರೇ, ಈ ಒಂದು 2 ನಿಂಬೆಹಣ್ಣಿನ ತಂತ್ರವನ್ನು ನೀವು ಖಂಡಿತ ಮಾಡಿದ್ದೇ ಆದಲ್ಲಿ ಅತಿ ವೇಗವಾಗಿ ನಿಮಗೆ ಸ್ತ್ರೀ ಸಂಭೋಗ ವಶೀಕರಣ ಲಭಿಸುತ್ತೆ. ಹೌದು, ಎಂತಹ ಕಠಿಣ ಮಹಿಳೆ ಇದ್ದರೂ ಕೂಡ ಈ ಒಂದು ತಂತ್ರವನ್ನು ನೀವು ಅವರ ಹೆಸರಿನ ಮೇಲೆ ಮಾಡಿದರೆ ಅವರೇ ನಿಮ್ಮನ್ನು ಹುಡುಕಿಕೊಂಡು ಬರ್ತಾರೆ, ಅಥವಾ ನಿಮ್ಮ ಜೊತೆ ಸಂಭೋಗಕ್ಕೆ ಅವರೇ ರೆಡಿಯಾಗುತ್ತಾರೆ. ಇದು ಕಾಮೋತ್ತೇಜಕ ಒಂದು ತಂತ್ರ ಅಂತ ಹೇಳ್ಬೋದು. ಈ ರೀತಿಯಾಗಿ ನೀವು ಅವರ ಹೆಸರನ್ನು ಬರೆದುಕೊಳ್ಳಿ. ನೋಡಿ, ನಾನು ಇಲ್ಲಿ ವಿಡಿಯೋದಲ್ಲಿ ತೋರಿಸಿರುವ ರೀತಿ ನೀವು 2 ನಿಂಬೆಹಣ್ಣನ್ನು ತೆಗೆದುಕೊಂಡು ಈ ರೀತಿಯಾಗಿ ಅವರ ಹೆಸರು ಮತ್ತು ನಿಮ್ಮ ಹೆಸರನ್ನು ಬರೆದುಕೊಳ್ಳಿ. ಈ ರೀತಿಯಾಗಿ ಬರೆದುಕೊಂಡು ನಂತರ ನೀವು ಏನು ಮಾಡಬೇಕಂತ ಹೇಳಿದರೆ, ನಾನು ಹೇಳಿಕೊಡುವಂತಹ ಒಂದು ಮಂತ್ರವನ್ನು ನೀವು ಕೇವಲ 21 ಬಾರಿ ಪಠನೆಯನ್ನು ಮಾಡಿ ನಂತರ ನೀವು ಈ ಒಂದು ನಿಂಬೆಹಣ್ಣಿಗೆ ಒಂದು ದಾರವನ್ನು ಕಟ್ಟಿ ತೆಗೆದುಕೊಂಡು ಹೋಗಿ ನೀವು ಬೇವಿನ ಮರಕ್ಕೆ ಕಟ್ಟಿ ಬಂದರೆ ಸಾಕು, ಎಂತಹ ವ್ಯಕ್ತಿಯಾದರೂ ನಿಮ್ಮ ಜೊತೆ ಸಂಭೋಗಕ್ಕೆ ರೆಡಿಯಾಗುತ್ತಾರೆ. ಈ ತಂತ್ರವನ್ನು ಮಾಡಿದ 10 ನಿಮಿಷದಲ್ಲಿ ಅವರು ನಿಮ್ಮ ಜೊತೆ ಸಂಭೋಗಕ್ಕೆ ರೆಡಿಯಾಗುತ್ತಾರೆ. ಇದನ್ನು ನೀವು ನೆಗ್ಲೆಕ್ಟ್ ಮಾಡುವ ಹಾಗಿಲ್ಲ ವೀಕ್ಷಕರೇ. ಇದು ತುಂಬ ಪ್ರಭಾವಶಾಲಿಯಾದಂತಹ ಪವರ್ಫುಲ್ ಆದಂತಹ ವಶೀಕರಣ ತಂತ್ರ. ಈ ತಂತ್ರವನ್ನು ಮಾಡಿ ಯಾರೂ ಕೂಡ ಫೇಲ್ ಆಗಿಲ್ಲ. ಹೌದು ವೀಕ್ಷಕರೇ, ಸ್ತ್ರೀ ಸಂಭೋಗ, ಆಂಟಿ ಸಂಭೋಗ, ಹುಡುಗಿ ಸಂಭೋಗಕ್ಕೆ ಈ ಒಂದು ತಂತ್ರವನ್ನು ಎಲ್ಲರೂ ಇಷ್ಟಪಟ್ಟು ಮಾಡ್ತಾರೆ. ನೋಡಿ, ಇದಕ್ಕೊಂದು ಮಂತ್ರವನ್ನು ಕೂಡ ನಾನು ಹೇಳ್ತೀನಿ. ಓಂ ಕ್ಲೀಂ ಸೀಂ ಹ್ರೀಂ ಕುರು ಕುರು ಸ್ವಾಹ. ಈ ಮಂತ್ರವನ್ನು ಹೇಳಿ ಈ ನಿಂಬೆಹಣ್ಣಿಗೆ ದಾರ ಕಟ್ಟಿ ತೆಗೆದುಕೊಂಡು ಹೋಗಿ ಬನ್ನಿ, ಬೇವಿನ ಮರಕ್ಕೆ ಕಟ್ಟಿ ಬನ್ನಿ. ನಿಮಗೆ ಸಂಭೋಗ ವಶೀಕರಣ ಆಗೋದಂತೂ ಗ್ಯಾರಂಟಿ. ಅದು 10 ನಿಮಿಷದಲ್ಲಿ ಆಗುತ್ತೆ.